ನಮಸ್ಕಾರ ವೀಕ್ಷಕ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವ ಸ್ವಾಮಿ. ಯಾರ್ಯಾರು ಸಾಂಸ್ಕೃತಿಕ ವ್ಯಕ್ತಿಗಳಿಗೂ ಅಸ್ಪರ್ಶ, ಅವರಿಂತ ಡಿಸೆನ್ಸಿ, ಡಿಗ್ನಿಟಿ, ಡೆಕೋರಮ್, ಅದು ಅವರ ಸಾಂಸ್ಕೃತಿಕ ವ್ಯಕ್ತಿತ್ವ ಜನತಂತ್ರ ವ್ಯವಸ್ಥೆಯಲ್ಲಿ ಬಹಳ ಹೆಚ್ಚು ಬಹಳ ಇರುವುದೇ ಇಲ್ಲ, ನಡುವುದೇ ಇಲ್ಲ. ಹಾಗಾಗಿ ಅಂತ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಹೊಂದಿರುವಂತ ಎಸ್ ಎನ್ ಕೃಷ್ಣಾಚಾರ್ಯರು ಇವತ್ತು ಬರ್ತಾ ಇದ್ದಾರೆ. ಮೈಸೂರು ಕೃಷ್ಣ ಅವರು ದೇವರಾಜ ಹೆಸರು ಬಹಳ ಸಾಹಿತ್ಯ ದೇವರಾಜ ಮತ್ತು ರಾಮಕೃಷ್ಣ ಹೆಗಡೆ ಒಂದು ವರ್ಣರಂಜಿತ ವ್ಯಕ್ತಿತ್ವದ ಮುಖ್ಯಮಂತ್ರಿಗಳು ಇಲ್ಲ. ಜೆ ಎಚ್ ಪಟೇಲ್, ಎಂತೆಂತ ಅವರ ಮಾತಿನ ಚಾಟಿ, ಅವರು ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿತ್ವ. ಆನಂತರದಲ್ಲಿ ಬಂಗಾರ ಪ್ರಸ್ತುತ ಆಡಳಕ್ಕೆ ಮಕ್ಕಳು ಯಾವ ಅಲ್ಲೇ ನನ್ನ ಹಿಂದೂಸ್ತಾನಿ ಕೊಟ್ಟುಕೊಂಡು ಸಿಗುತ್ತಿದ್ದರು. ಮತ್ತು ವೀರಪ್ಪ ಮೊಯ್ಲಿ ಸ್ವತಃ ಸಾಹಿತ್ಯ ಆಸಕ್ತರು, ರಾಮಾಯಣ ಮಹಾದರ್ಶನ ಕುವೆಂಪು ಅವರನ್ನ ಬೇರೆ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು. ಮತ್ತು ಅವರು ನಮ್ಮ ದಕ್ಷಿಣ ಕನ್ನಡದ ನಾಟಕ ಯಕ್ಷಗಾನ ವೀರಪ್ಪ ಮೊಯ್ಲಿ, ನಂತರ ಆಸ್ಕರ್ ಫರ್ನಾಂಡಿಸ್ ಎಂತ ಯುವಕಪಟ್ಟು ಇವನ ಆಸ್ಕರ್. ಹೀಗೆ ಶಿಷ್ಟಾಚಾರ, ಸೊಗಸುಗಾರಿಕೆ, ಸಾಹಿತ್ಯಾಭಿರುಚಿ, ಸಂಗೀತದ ಆಸೆ ಮತ್ತು ಅವರ ಸಮಯಪ್ತತೆ, ಅವರ ಕ್ರೀಡಾ ಮನೋಭಾವ, ಇದಕ್ಕೂ ಕೂಡ ಯಾವುದೇ ರಾಜಕಾರಣಿ ಅನುಕರಣೀಯ ಅನುಕರಣ. ಅವರು ಹೇಗೆ ಅವರ ಸಾಂಸ್ಕೃತಿಕ ಸಹಕಾರ, ಪ್ರೋತ್ಸಾಹ, ವ್ಯಕ್ತಿತ್ವ ಹಂಚಿಕೆ ಕೆಲವೇ ಉದಾಹರಣೆಗಳಿಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಮುಖ್ಯಮಂತ್ರಿ ಆಗುವಂತಕ್ಕೂ ಕೂಡ ಅದರ ಅಧ್ಯಕ್ಷ. ಚಿತ್ರಕಲಾ ಪರಿಷತ್ತು ಬಹಳ ದೊಡ್ಡದಾಗಿ ಅದರ ಕಾರಣೀಭೂತ. ಇವತ್ತಿಗೂ ಕೂಡ ಚಿತ್ರಕಲಾ ಪರಿಷತ್ತಿನ ಆಡಳಿತ ಮಂಡಳಿಯ ಟ್ರಸ್ಟಿನ ಅಧ್ಯಕ್ಷರು ಇವತ್ತಿಗೂ ಅವರೇ ಅಧ್ಯಕ್ಷ. ನಂತರದಲ್ಲಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಸುಮಾಸುದೀಂದ್ರ ಅಂತ ಜಗದ್ವಿಖ್ಯಾತ ವೀಣಾವಾದಿ, ಅವರು ಮತ್ತು ಕೆಲವರು ಎಲ್ಲ ಸೇರಿಕೊಂಡು ಕೃಷ್ಣಾರವರ ಪ್ರೋತ್ಸಾಹದಿಂದ ಅವರು ಒಂದು ಮ್ಯೂಸಿಕ್ ವಾರ್ಡ್ ಅಂತ ಹೇಳಿ ಮ್ಯೂಸಿಕ್ ವಾರ್ಡ್ ಜಗತ್ತಿನ ಎಲ್ಲ ಸುದೀಂದ್ರಗಳು ಪ್ರತಿಷ್ಠಿತ ವ್ಯಕ್ತಿಗಳಿಂದ ದಸರಾ ಮಹೋತ್ಸವ ಉದ್ಘಾಟನೆಯ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶವನ್ನು ಪಡೆದು ಜನಹಿತವನ್ನು ಕಾಯ್ದಂತ ಅತ್ಯಂತ ಶಿಸ್ತಿನಿಂದ ಸರ್ಕಾರವನ್ನು ನಡೆಸ್ಕೊಂಡು ಬಂದಂತ 90 ವರ್ಷಗಳ ವಯಸ್ಸಿನ ಇಡೀ ನಾಡಿನ ಹಿರಿಯ ರಾಜಕೀಯ ದೇವೇಗೌಡರಿಗಿಂತ ದೊಡ್ಡವರು ಆಗ್ತೀವಿ ಎಸ್ ಎನ್ ಕೃಷ್ಣಾಚಾರ್ಯ ಅಂಥವ್ರನ್ನ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರನ್ನ ಸನ್ಮಾನ್ಯ ಎಸ್ ಎನ್ ಕೃಷ್ಣಾಚಾರ್ಯವ್ರನ್ನ ಕರೆ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವಾಗಿದೆ. ಹಾಗೆ ಇದಕ್ಕಾಗಿ